ನೀವು ಶಿಫ್ಟ್ ಅಲ್ಲಿ ಮಾಡ್ತೀನಿ ಅನ್ನೋದು ಸಾಧ್ಯನೇ ಇಲ್ಲ. 24 hours ಅಂದ್ರೆ ಅದು 24 hours. ನಿಮ್ ಈ ಕೆಲಸ ಮಾಡೋಕೆ ವಯಸ್ಸಿನ ಅಂತರ ಇಲ್ಲ. ಯಾವುದೇ ಇಷ್ಟು ವಯಸ್ಸು ಮೇಲೆ ಕೆಲಸ ಮಾಡಬಾರ್ದು ಅಥವಾ ಇಷ್ಟು ವಯಸ್ಸಾಗಿದೆ ನಾವು ತಗೊಳಲ್ಲ ಅಂತ ಏನಿಲ್ಲ. ನೀವು ನೋಡಿರ್ಬೋದು ಪುನೀತ್ ರಾಜ್ಕುಮಾರ್ ಸತ್ತಾಗ ನಾವು 3 ದಿನಾನು 24/7 ಕೆಲಸ ಮಾಡಿದ್ವಿ. ನೀವು ಸೀನಿಯರ್ ಆದಷ್ಟು ನಿಮ್ಗೆ ಶಿಫ್ಟ್ ಗಿಫ್ಟ್ ಎಲ್ಲ ನೋಡಬಾರ್ದು. ಆವಾಗ ನಿಮಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ನಿಮ್ಮ ಹೊಣೆಗಾರಿಕೆ ಜಾಸ್ತಿ ಇರುತ್ತೆ. ಬರ್ತಾ ಇರೋ ಜನರೇಷನ್ ಹುಡುಗರಿದಾರಲ್ಲ, ಬರೀ ಒಂದು ತಾಳ್ಮೆ ಒಂದು ಸಂಯಮ ಎರಡೂ ಕಡಿಮೆ ಇದೆ. ಮದುವೆ ಆಗಿ ಮಕ್ಕಳಾದ್ಮೇಲೆ ಎಷ್ಟೋ ಜನ ಬ್ರೇಕ್ ಆಗ್ತಾರೆ, ಬ್ರೇಕ್ ಆಗಿ ಮತ್ತೆ ವಾಪಸ್ ಬರಕ್ಕೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಆಗೋದಿಲ್ಲ. ಸೊ ಇಂತಹ ಒಂದು ವರ್ಗ ಇದೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಬರ್ತೀರಾ ನೀವು? ಯಾವತ್ತು ಮದ್ವೆ ಆಗಿದ್ಮೇಲೆ ಶೋಭಾ ಮುಂಚೆ ಹೇಗಿದ್ರು, ಇವಾಗ್ಲೂ ಅದೇ ಒಂದು ಹುರುಪು, ಅದೇ ಒಂದು ಕಮಿಟ್ಮೆಂಟ್, ಅದೇ ಹೇಗೆ ನಿಭಾಯಿಸಕ್ಕೆ ಸಾಧ್ಯ ಆಗ್ತದೆ? ಮುಖ್ಯವಾಗಿ ನಮಗೆ ಆ ಜೋಶ್ ಇರಬೇಕು. ನಾನು ಕೆಲಸ ಮಾಡಬೇಕು ಅಥವಾ ನನ್ನ ಎಲ್ಲ ನನ್ನ ಪರ್ಸ್ನಲ್ ವೈಯಕ್ತಿಕ ಎಲ್ಲ ಸಮಸ್ಯೆಗಳನ್ನು ಅಥವಾ ವೈಯಕ್ತಿಕ ಕರ್ತವ್ಯಗಳನ್ನು ನಿಭಾಯಿಸ್ಕೊಂಡು ನಾನು ವೃತ್ತಿನಲ್ಲಿ ನನ್ನ ಕೆಲಸದಲ್ಲಿ ನಾನು ಕಮಿಟ್ ಆಗಿ ಕೆಲಸ ಮಾಡ್ತೀನಿ ಅನ್ನೋ ಇದು ನಮಗಿರ್ಬೇಕು. ಆ ಬದ್ಧತೆ ನಮಗಿರ್ಬೇಕು, ಮತ್ತು ಅದೊಂದು ಆ ಸ್ಪಾರ್ಕ್ ಒಳಗಡೆ ಇರಬೇಕು. ಅಯ್ಯೋ ನನಗೆ ಮದುವೆ ಆಯಿತು, ಮಕ್ಕಳಾಯಿತು, ಸೀನಿಯರ್ ಆಗಿಬಿಟ್ಟೆ ನಾನು ಅಂತೇಳ್ಬಿಟ್ಟು ನಾನು ರಿಯಾಯಿತಿ ಕೇಳೋಕ್ಕಾಗಲ್ಲ ಆಫೀಸಲ್ಲಿ. ನನ್ನ ಜವಾಬ್ದಾರಿ ಇಲ್ಲ ಸರ್, ನಾನು ಶಿಫ್ಟಲ್ಲಿ ಕೆಲಸ ಮಾಡ್ತೀನಿ. ಈಗ 24 hours ಚಾನಲಲ್ಲಿ ನೀವು ಶಿಫ್ಟಲ್ಲಿ ಮಾಡ್ತೀನಿ ಅನ್ನೋದು ಸಾಧ್ಯನೇ ಇಲ್ಲ. 24 hours ಅಂದ್ರೆ ಅದು 24 hours. ಸೊ ನಿಮಗೆ ಕೆಲಸನೇ ಮುಖ್ಯ ಆದಾಗ ನೀವು ಕೆಲಸಕ್ಕೆ 100% ಕೊಡಲೇಬೇಕು. ಮತ್ತು ಅದನ್ನ ಕೇಳುತ್ತೆ ಟಿ ವಿ, ಒಬ್ರು ಮಿಸ್ ಆದ್ರೂ ಆ ಶಿಫ್ಟಲ್ಲಿ ತುಂಬ ಕಷ್ಟ ಆಗ್ಬಿಡತ್ತೆ ಮ್ಯಾನೇಜ್ ಮಾಡೋಕ್ಕೆ. ಸೊ ನೀವು ಬರೋಕ್ಕೆ ಮುಂಚೆ ಅಥವಾ ನೀವು ಟಿ ವಿನೇ ನಿಮ್ಮ ಆಯ್ಕೆ ಆಗಿದ್ರೆ, ನಾನು ಟಿ ವಿನಲ್ಲೇ ಕೆಲಸ ಮಾಡಬೇಕು, ಆ್ಯಂಕರು, ರಿಪೋರ್ಟರು, ಡೆಸ್ಕೋ ಏನೋ ಆಗಬೇಕಂದ್ರೆ ನಿಮ್ಮ ಪರ್ಸನಲ್ ಜೀವನನ ನೀಟಾಗಿ ಪ್ಲಾನ್ ಮಾಡ್ಕೋಬೇಕು. ಆ ಪ್ಲಾನ್ ಮಾಡ್ಕೊಳೋದು ನಮ್ಮ ಕೈಯಲ್ಲೇ ಇದೆ. ಮನೆಯಲ್ಲಿ ಗಂಡನಿಗೋ ಮಕ್ಕಳಿಗೆ ಒಂದು ಟೈಮು, ಅದ್ರ ಅವರನ್ನ ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಈ ಕಡೆ ನನ್ನ ಕೆಲಸನೂ ಅಡ್ಜಸ್ಟ್ ಮಾಡ್ಕೊಳ್ತಾ, ಅದೊಂದು ಪ್ಲಾನಿಂಗ್ ಅದಷ್ಟೇ. ಅದು ನಮ್ಮ ಕೈಯಲ್ಲೇ ಇದೆ ಪ್ಲಾನ್ ಮಾಡ್ಕೊಳ್ಳೋದು ಹೇಗೆ ಅಂತ. ನಾನು ನನ್ನ ಉದಾಹರಣೆ ಕೊಡೋದಾದರೆ, ನನಗೆಲ್ಲ ಮನೇಲಿ ಸಪೋರ್ಟ್ ಮಾಡೋದ್ರಿಂದ ಕೆಲವರಿಗೆ ಸಪೋರ್ಟೇ ಮಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅವ್ರು ಕೆಲಸ ಬಿಟ್ಟೇ ಬಿಡ್ತಾರೆ. ಆದರೆ ನಾನು ಸಪೋರ್ಟ್ ಮಾಡೋವಂಥ ವಾತಾವರಣ, ಏ ನಾನು ಇನ್ನೊಂದು 10 ವರ್ಷ ಕೆಲಸ ಮಾಡ್ತೀನಿ, ಕೆಲಸ ಅನಿವಾರ್ಯನೂ ಇರುತ್ತೆ, ಆಗ ನನಗೆ ಸಪೋರ್ಟ್ ಮಾಡೋವಂಥ ಫ್ಯಾಮಿಲಿ ಇದೆ. ಆದರೂ ನನ್ನ ಕೆಲಸ ಬಿಟ್ಟಿಲ್ಲ, ನಾನು ಬೆಳಗ್ಗೆ ಎದ್ದು ಮಕ್ಕಳಿಗೆ ರೆಡಿ ಮಾಡಬೇಕು, ತಿಂಡಿನೂ ಮಾಡಬೇಕು, ಜೊತೆಗೆ ಫೋನ್ ಅಟೆಂಡ್ ಮಾಡಬೇಕು, ಯಾವ ನ್ಯೂಸ್ ಹೋಗ್ತಿದೆ ನೋಡ್ಕೋಬೇಕು, ಈ ನ್ಯೂಸ್ ತಗೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು, ನ್ಯೂಸ್ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು, ನ್ಯೂಸ್ ಮುಗಿಸಿ ಪ್ರೋಗ್ರಾಮ್ ಹಾಕಬೇಕಾ ಅಂತ ಡಿಸೈಡ್ ಮಾಡಬೇಕು, ಅಥವಾ ಈ ನ್ಯೂಸ್ನ ಎಡಿಟರ್ ಕೇಳಿ ತಗೋಬೇಕಾ ಅಂತ ಡಿಸೈಡ್ ಮಾಡಬೇಕು. ಇದೆಲ್ಲನೂ ಫೋನಲ್ಲಿ ಮಾತಾಡ್ತಾ 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 ನಾನು ಮನೆ ಕೆಲಸನೂ ಮಾಡ್ತಾ ಇರ್ತೀನಿ. ನಿಮ್ಮ ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ಅನಂತಕುಮಾರ್ ಕೇಂದ್ರ ಸಚಿವರಾಗಿದ್ರಲ್ಲ, ಅವ್ರು ಸತ್ತ ಸುದ್ದಿ ತಿಳಿದಿದ್ದು ಬೆಳಗ್ಗೆ 3:20 ನನಗೆ. ಫಸ್ಟ್ ನಮ್ಮ ಪ್ರಶಾಂತ್ ಕಾಲ್ ಮಾಡಿದ್ರು, ಅವರು ಸೀರಿಯಸ್ ಇದ್ದಾರೆ, ಅನೌನ್ಸ್ ಮಾಡ್ತಾರೆ ಅಂತ. 3:20 ಹೇಳಿದ್ರು, ಇಮ್ಮಿಡಿಯೇಟ್ ನಾನು ಎದ್ದೆ. ರವಿ ಹೆಗಡೆ ಸರ್ ಫೋನ್ ಮಾಡಿದ್ರು, ಎಲ್ಲ ರೆಡಿ ಆಗ್ಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು. 3:20 ಎದ್ದೆ ನಾನು, ಎಲ್ಲರಿಗೂ ಕಾಲ್ ಮಾಡ್ತಾ ಬಂದೆ ಒಬ್ಬೊಬ್ಬರಾಗಿ. ಡೆಸ್ಕಿಗೆ PCR ಅಂದರೆ ಸ್ಟುಡಿಯೋದವ್ರು ಬರಬೇಕು, ಕ್ಯಾಮ್ರಾದವ್ರು ಬರಬೇಕು, ಇಟ್ಬಿಟ್ಟಕ್ಕೆ ಫೋನ್ ಮಾಡಿದೆ ಎಲ್ಲರೂ. ನಮ್ಮ ಆಮೇಲೆ ಬೆಳಗಿನ ಶಿಫ್ಟ್ ಅವರು, ನೈಟ್ ಶಿಫ್ಟ್ ಅವರು ಅಲರ್ಟ್ ಮಾಡಿದೆ, ಎಲ್ಲ ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂತ. 3:30 ಅವ್ರಿಗೆಲ್ಲ ಫೋನ್ ಮಾಡ್ತಾ ಮಾಡ್ತಾ ಗೀಝರ್ ಆನ್ ಮಾಡಿದೆ. ನನ್ನ ಮಗನ ಸ್ಕೂಲ್ ಇತ್ತು, ಸೊ ಅವನ್ನೆಲ್ಲ ಯೂನಿಫಾರ್ಮ್ ತೆಗೆದಿಟ್ಟೆ, ಫೋನಲ್ಲಿ ಮಾತಾಡ್ಕೊಂಡೆ, ಇಡ್ಲಿಗಿಟ್ಟೆ, ಬೇಯೋಕ್ಕಿಟ್ಟೆ. ಎಷ್ಟು ಗಂಟೆ? 3:30 ಇಡ್ಲಿ ಬೇಯೋಕ್ಕಿಟ್ಟೆ. ಮಿಕ್ಸಿಗೆ ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಎಲ್ಲನೂ ಮಿಕ್ಸಿಗೆ ಹಾಕಿಟ್ಟೆ, ಮೊಟ್ಟೆ ಬೇಯೋಕ್ಕಿಟ್ಟೆ, ಅವನು ಟಿಫಿನ್ ಬಾಕ್ಸ್ ಎಲ್ಲ ಇಟ್ಟೆ, ಜೋಡಿಸಿಟ್ಟು ಅವನು ಲಂಚ್ ಬಾಕ್ಸ್ಗಳೆಲ್ಲ ಜೋಡಿಸಿ ಬ್ಯಾಗೆಲ್ಲ ಒಂದು ಕಡೆ ಇಟ್ಟೆ. ಎಲ್ಲ ಇಟ್ಟು ಹೋಗಿ ನಾನು ಸ್ನಾನ ಮಾಡಿಕೊಂಡೆ. ಗಾಡಿ ಬಂತು, ಅಷ್ಟೊತ್ತಿಗೆ 4:00 ಆಗಿತ್ತು. ನನ್ನ ಹಸ್ಬೆಂಡ್ ಕೇಳಿದೆ, ನಾನು ಇಡ್ಲಿ ಆಫ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಬೆಳಗ್ಗೆ ಎದ್ದು ಅವ್ನು ಈ ಬಾಕ್ಸ್ಗೆ ಇದನ್ನು ಹಾಕಬೇಕು, ಮಿಕ್ಸಿ ಮಾಡ್ಕೋ ಚಟ್ನಿನ.
ಅದು ಚಟ್ನಿ ಇದಕ್ಕೆ ಹಾಕು, ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ, ಎಲ್ಲೋ ತೆಗೆದು ಬರೀ ವೈಟ್ ಮಾತ್ರ ಈ ಸಣ್ಣ ಬಾಕ್ಸಿಗೆ ಹಾಕಿ, ಯೂನಿಫಾರ್ಮ್ ಎಲ್ಲ ಎತ್ತಿಟ್ಟಿದ್ದೀನಿ, ಸ್ನಾನ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗು ಅಂತೇಳಿ ನಾನು 4 ಕಾಲಿಗೆ ಆಫೀಸಿಗೆ ಬಂದೆ. ಇದು ಎಲ್ಲ ಅಲ್ಲಿ ಮನೆ ಕೆಲಸನೂ ಆಗಿತ್ತು, ನನ್ನ ಆಫೀಸ್ ಕೆಲಸನೂ ಆಗಿತ್ತು, ನಾನು ಆಫೀಸ್ಗೂ ಬಂದಿಲ್ಲ. ನಾನು ಅದು ಆ ಕ್ಷಣ ಎದ್ದು ನಾನು ಆಫೀಸ್ಗೆ ಓಡೋಕೆ ಬಂದ್ಬಿಟ್ಟಿದ್ರೆ ಈ ಎಲ್ಲವೂ ನಿಂತೋಗ್ತಾ ಇತ್ತು ಕೆಲಸ. ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ನಾನು 3:30 ಇಡ್ಲಿ ಬೇಯಿಸಿದ್ದು ಬೇರೆ, ಆದರೆ ಅವನಿಗೆ ಎಲ್ಲ ರೆಡಿ ಮಾಡಿಕೊಟ್ಟು ಬಂದಿದ್ದ. ಅಂದರೆ ನಮ್ಮ ಕೆಲಸಕ್ಕೆ ಅಡೆತಡೆ ಆಗದೆ ಇರೋ ಥರ ಮನೆನೂ ನಿಭಾಯಿಸ್ಕೊಂಡು ಬರೋದು ನಮ್ಮ ಕೈಯಲ್ಲೇ ಇತ್ತು. ಸೊ ನಾನು ಆ ಥರ ಪ್ಲಾನ್ ಮಾಡ್ಕೋತಾ ಇರ್ತೀನಿ. ಮಗನಿಗೆ 5 ವರ್ಷ 6 ವರ್ಷ ಆಗಿರುತ್ತೆ. ಸೊ ಈಗ ನಾನು ಕೆಲಸ ಮಾಡಬಹುದಲ್ಲ ಅಂತ ಅವಾಗ ಬಂದಾಗ, ಸೊ ಹೇಗೆ ಅವಕಾಶಗಳು ಹೇಗೆ ನಿಮ್ ಈ ಕೆಲಸ ಮಾಡೋಕ್ಕೆ ವಯಸ್ಸಿನ ಅಂತರ ಇಲ್ಲ. ಯಾವುದೇ ಇಷ್ಟು ವಯಸ್ಸು ಮೇಲೆ ಕೆಲಸ ಮಾಡಬಾರ್ದು ಅಥವಾ ಇಷ್ಟು ವಯಸ್ಸಾಗಿದೆ ನಾವು ತಗೊಳ್ಳಲ್ಲ ಅಂತ ಏನಿಲ್ಲ. ಮದುವೆ ಆದ್ಮೇಲೂ ಮಕ್ಕಳಾದ್ಮೇಲೂ ಕೆಲಸ ಮಾಡ್ತಾ ಇರೋರು ಈಗೀಗ ಕಡಿಮೆ ಆಗ್ತಿದ್ದಾರೆ, ಯಾಕಂತಂದರೆ ಅದರಲ್ಲಿ ಮೀಡಿಯಾದಲ್ಲಿ ಕಡಿಮೆ ಆಗ್ತಿದ್ದಾರೆ, ಯಾಕಂದರೆ ಅವ್ರ ಪ್ರಯಾರಿಟಿಗಳು ಚೇಂಜ್ ಆಗ್ತಿದೆ. ಸಾಕು ನನಗೆ ಇಷ್ಟು ಕೆಲಸ ಮಾಡಿದ್ದೀನಿ, ನಿನ್ನ ಮಗು ನೋಡ್ಕೊಂಡು ಮನೇಲಿ ಇರ್ತೀನಿ ಅಂತ ಅಂತಾನೋ, ಅಥವಾ ಮಗು ಶಿಕ್ಷಣ ಮುಖ್ಯ, ಅವನ ಎಜುಕೇಷನ್ಗೆ ನಾನು ಟೈಮ್ ಕೊಡಬೇಕು ಅಂತಾನೋ ಅವರಾಗೆ ಬಿಟ್ಟು ಹೋಗ್ತಾ ಇದ್ದಾರೆ ವಿನಃ ಅವ್ರಿಗೇನು ಅವಕಾಶ ಕಡಿಮೆ ಆಗ್ತಿಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದರೆ ಅಂಥವ್ರು ಇಲ್ಲವೇ ಇಲ್ಲ ಈಗ ಕಡಿಮೆ ಟೆಲಿವಿಷನಲ್ಲಿ. ಯಾಕಂದರೆ ಈಗ 15 ವರ್ಷದಿಂದ ಟೆಲಿವಿಷನ್ನು ಪೀಕ್ಗೆ ಬಂದಿರೋದ್ರಿಂದ ತುಂಬ ಬದಲಾಗಿದೆ. ಅವರೇ ಫೀಲ್ಡ್ ಬೇಡ ಸಾಕು, ನನ್ನ ಪ್ರಯಾರಿಟಿ ಮಗ, ನನ್ನ ಪ್ರಯಾರಿಟಿ ಫ್ಯಾಮಿಲಿ ಅಂತ ಹೋಗಿರೋರೇ ತುಂಬ ಜನ ಇದ್ದೀರ, ನಿಮಗೂ ಗೊತ್ತಿದೆ. ಸೊ ಹಾಗಾಗಿ 30 ವರ್ಷದ ನಂತರ ಕೆಲಸ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಪ್ರಶ್ನೆನೇ ಇಲ್ಲ. ನೀವು ಯಾವತ್ತೂ ಸಹ ನಿಮ್ಮ ಮನಸ್ಸು ದೇಹಕ್ಕೆ ವಯಸ್ಸಾಗೋಲ್ಲ, ಮನಸ್ಸಿಗಷ್ಟೇ ವಯಸ್ಸಾಗೋದು. ಸೊ ನಿಮ್ಮ ಮನಸ್ಸನ್ನು ಎಷ್ಟು ಯಂಗಾಗಿ ಇಟ್ಕೊಂಡಿರ್ತೀರೋ ನಿಮ್ಮ ಮನಸ್ಸಿಗೆ ತಕ್ಕಂಗೆ ದೇಹ ಸ್ಪಂದಿಸುತ್ತೆ. ನೀವು ನಾನು ಸ್ಪೀಡಾಗಿ ಕೆಲಸ ಮಾಡ್ತೀನಿ ಅಂದರೆ ನಿಮ್ಮ ದೇಹ ಸ್ಪೀಡಾಗಿ ಕೆಲಸ ಮಾಡೇ ಮಾಡುತ್ತೆ. ಸೊ ನಿಮ್ಮ ಮನಸ್ಸನ್ನು ಯಂಗಾಗಿ ಇಟ್ಕೊಂಡು ಕೆಲಸನೂ ಮಾಡ್ಬೋದು. ಆದರೆ ಇವಾಗ ನನಗೆ ಗೊತ್ತಂಗೆ ಟೆಲಿವಿಷನ್ನಲ್ಲಿ ಮದುವೆ ಆಗಿನೂ ಮುಂದುವರಿಸ್ತಿರೋರು ತುಂಬ ಬೆರಳೆಣಿಕೆ, ತುಂಬ ತುಂಬ ಕಡಿಮೆ ಇದ್ದಾರೆ. ಈಗ ಸುವರ್ಣ ನ್ಯೂಸ್ ಚಾನಲಲ್ಲಿ ನಾನು, ರಜಿನಿ, ಸುಗುಣ 4-5 ಜನ ನಿಮಗೆ ಸಿಗೋದು ಮದುವೆ ಆದ ನಂತರನೂ ಕೆಲಸ ಮಾಡ್ತಿರೋರು. ಆಮೇಲೆ ಅವ್ರಿಗೇನು ಒಂದು ಸಮಸ್ಯೆ ಶುರುವಾಗುತ್ತೆ ಅಂದರೆ ಅವ್ರಿಗೆ ಶಿಫ್ಟ್ ಬೇಕಾಗಿರುತ್ತೆ. ನೀವು ಸೀನಿಯರ್ ಆದಷ್ಟೂ ನಿಮ್ಗೆ ಶಿಫ್ಟ್ ಗಿಫ್ಟ್ ಎಲ್ಲ ನೋಡಬಾರ್ದು. ಆವಾಗ ನಿಮಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ನಿಮ್ಮ ಹೊಣೆಗಾರಿಕೆ ಜಾಸ್ತಿ ಇರುತ್ತೆ. ಸೊ ನೀವು ಅದನ್ನೆಲ್ಲ ತಪ್ಪಿಸ್ಕೊಂಡು ಎರಡೂ ಬ್ಯಾಲೆನ್ಸ್ ಮಾಡುವಂತಹ ವ್ಯವಸ್ಥೆ ನೀವು ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡ್ರೆ ನೀವು ಎಷ್ಟು ವಯಸ್ಸಾದ್ರೂ ನೀವು ಕೆಲಸ ಮಾಡಬಹುದು. ಆದರೆ ಹಂಗೆ ಬರ್ತಿರೋರು ಕಡಿಮೆ, ಹಂಗಿಲ್ಲ ವಯಸ್ಸಾದ ನಂತರನೂ ನಾನು ಮಾಡ್ತೀನಿ ಅಂತೇಳಿ ನಿಮಗೆ ಆ ಒಂದು ಜನ್ರೇಷನ್ನೇ ಇಲ್ಲ ಅನಿಸುತ್ತೆ ನನಗಂತ. ಈಗೆಲ್ಲ ತುಂಬ ಯಂಗ್ರೇ ಇದ್ದಾರೆ, ಹುಡುಗರು ಅಷ್ಟೇ. ಮದುವೆಗಿಂತ ಮುಂಚೆ ತುಂಬ ಸ್ಪೀಡ್ ಇರ್ತಾರೆ, ಯಾವ ಶಿಫ್ಟ್ ಆದ್ರೂ ಮಾಡ್ತಿರ್ತಾರೆ, ಶಿಫ್ಟ್ ಕಂಟಿನ್ಯೂ 10 ಅವರ್ 10 ಅವರ್ ಮಾಡ್ತಾರೆ. ಮದುವೆ ಆದ್ಮೇಲೆ ಮತ್ತೆ ಅವ್ರದ್ದು ಈಗ ಹೆಣ್ಣು ಗಂಡು ಭೇದ ಭಾವನೇ ಇಲ್ಲ ಕೆಲಸದರಲ್ಲಿ. ಹುಡುಗರು ಸಾಯೋ ಸಾಕಾಯ್ತು, ಎಕ್ಸಾಸ್ಟ್ ಆಗಿದ್ದಾರೆ, ಅಯ್ಯೋ ನನ್ನ ಶಿಫ್ಟ್ ಮುಗೀತು, ಬೇಗ ಉತ್ಸಾಹ ಕಳ್ಕೊಂಡ್ಬಿಡ್ತಾರೆ. ನಾನು ನೋಡಿರೋ ಯಾಕಂದ್ರೆ ಹುಡುಗರೇ ಜಾಸ್ತಿ ಇರೋದ್ರಿಂದ ಅವರು ಏನು ತುಂಬ ಉತ್ಸಾಹ ಇಟ್ಕೊಳ್ಳಲ್ಲ. ಅವ್ರಿಗೂ ಸಾಕು ನನ್ನ ಶಿಫ್ಟ್ ಮುಗಿ ಹೋದ್ರೆ ಸಾಕು ಅಂತಾನೋ, ಬೇರೆ ಏನೋ ಪ್ಲಾನು ಹಂಗೆಲ್ಲ ಇರ್ತಾರೆ. ಸೊ ಅಲ್ಲಿ ಹೆಣ್ಣು ಗಂಡು ಒಂದು ಭೇದ ಭಾವನೇ ಇಲ್ಲ ಅನ್ಸುತ್ತೆ. ಯಾಕಂದರೆ ನೀವು ನೋಡಿರ್ಬೋದು ಪುನೀತ್ ರಾಜ್ಕುಮಾರ್ ಸತ್ತಾಗ ನಾವು 3 ದಿನ 24x7 ಕೆಲಸ ಮಾಡಿದ್ದೀವಿ. 24 ಗಂಟೆ ನ್ಯೂಸ್ ರನ್ ಆಗ್ತಾನೆ ಇತ್ತು. ಬೆಳಗಿನ ಜಾವ 3 ಗಂಟೆಯಿಂದ 20 ನಿಮಿಷ ಅಷ್ಟೇ ಆಫ್ ಮಾಡ್ತಾಯಿದ್ರು, ಅಂದರೆ ಶಟ್ ಡೌನ್ ಮಾಡಿ ರೀಸ್ಟಾರ್ಟ್ ಮಾಡ್ತಾಯಿದ್ದು. ಮತ್ತೆ 4 ಗಂಟೆಯಿಂದ ನ್ಯೂಸ್, ಅಂದರೆ ಆ 24 ಗಂಟೆನೂ ನಾವು ರಾತ್ರಿ 11:00 ಹೋಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಬರ್ತಾ ಇದ್ವಿ, ಮತ್ತು ಬೆಳಗಿಂದ ಫ್ರೆಶ್ ಆಗಿ ನ್ಯೂಸ್ ಶುರು ಮಾಡಬೇಕಲ್ಲ. ಸೊ ಅಂದರೆ ನೀವು ಈ ಫ್ಯಾಮಿಲಿ ಅದಕ್ಕೆ ತಕ್ಕಂಗೆ ನೀವು ಅಂದರೆ ನಿಮ್ಮ ಒಂದಷ್ಟು ಇದನ್ನು ತ್ಯಾಗ ಮಾಡಲೇಬೇಕಾಗತ್ತೆ. ಯಾಕಂದರೆ ನಾನು ಸ್ನಾನ ಮಾಡ್ಕೊಂಡು ಹಾಗೆ ಓಡಿ ಬಂದಿರ್ತೀನಿ, ನೀವು ನಿಮ್ಮ ವೈಯಕ್ತಿಕವಾಗಿ ನಾನು ಚೆನ್ನಾಗಿ ಕಾಣಬೇಕು, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು, ನಾನು ಶಾಪಿಂಗ್ ಹೋಗಬೇಕು, ಅದೆಲ್ಲ ತ್ಯಾಗ ಮಾಡಬೇಕಾಗತ್ತೆ. ಅದೆಲ್ಲ ತ್ಯಾಗ ಮಾಡಿದ್ರಷ್ಟೇ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸಾಗ್ಬೋದು. ಅಥವಾ ನಿಮ್ಮ ಅಲ್ಲಿಗೆ ಒಂದು ಟೈಮ್ ಮಾಡಿಕೊಂಡು ನಾನು ಈ ಟೈಮಲ್ಲಿ ನಾನು ಇದನ್ನು ಮುಗಿಸ್ಕೋತೀನಿ, ಸಣ್ಣ ಸಣ್ಣ ಟೈಮ್ಗಳನ್ನ ಸಿಗೋ ಟೈಮಲ್ಲೇ ನೀವು ಆ ಅದನ್ನು ಎಂಜಾಯ್ ಮಾಡಬೇಕಷ್ಟೆ. ಶಾಪಿಂಗ್ ಟೈಮು, ಪಾರ್ಲರ್ ಟೈಮು, ಸಿನಿಮಾ ಟೈಮು, ಎಲ್ಲ ಸಣ್ಣ ಸಣ್ಣ ಟೈಮೇ ನಿಮಗೆ ಸಿಗೋದು. ಅದನ್ನ ಆ ನಿಮ್ಮ ವೈಯಕ್ತಿಕ ಆಸೆಗಳನ್ನು ತ್ಯಾಗ ಮಾಡಿದ್ರಷ್ಟೇ ನೀವು ಸಕ್ಸಸ್ ಆಗೋಕ್ಕೆ ಅಥವಾ ತುಂಬ ಲಾಂಗ್ ಟೈಮ್ ಒಂದು ಫೀಲ್ಡಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ.
ಸೊ ಇಷ್ಟು ನಿಮ್ಮ ಶೋಭಾ ಅಂದ ತಕ್ಷಣ ಯಾವುದೇ ಒಂದು ಮೀಡಿಯಾದಲ್ಲಿ ಯಾರನ್ನೇ ಕೇಳಿ ಫಸ್ಟ್ ಬರೋದು ಹಾರ್ಡ್ ವರ್ಕ್. ಸೊ ಶಿ ಇಸ್ ಹಾರ್ಡ್ ವರ್ಕರ್ ಅಂತ. ಇತ್ತೀಚಿನ ಜನರೇಷನಲ್ಲಿ ಸ್ವಲ್ಪ ಈ ಹಾರ್ಡ್ ವರ್ಕ್ ಅನ್ನೋ ಒಂದು ಮನೋಭಾವನೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಹಾರ್ಡ್ ವರ್ಕ್ ಅನ್ನೋದ್ರ ಒಂದು ಕಾನ್ಸೆಪ್ಟ್ ಅನ್ನು ವಿವರಿಸ್ತಾ ಏನ್ ಹೇಳಿ? ಟೆಲಿವಿಷನ್ ಅಲ್ಲಿ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಎರಡೂ ಇದೆ. ಆದ್ರೆ ಸ್ಮಾರ್ಟ್ ವರ್ಕು ಹಾರ್ಡ್ ವರ್ಕ್ ನ ಮೀರ್ಸಲ್ಲ. ಯಾಕಂದ್ರೆ ಸ್ಮಾರ್ಟ್ ಇಲ್ಲಿ ನಿಮ್ಗೆ ಹಾರ್ಡ್ ವರ್ಕೇ ಬೇಕು ಅಂದ್ರೆ ನೀವು ದಿನದ 24 ಗಂಟೆನೂ ಕೆಲಸ ಮಾಡ್ಲೇಬೇಕಾಗತ್ತೆ, ಅದು ಹಾರ್ಡ್ ವರ್ಕ್. ಅದು ಸ್ಮಾರ್ಟ್ ವರ್ಕು ಅಂತಂದ್ರೆ ನಾನು ಹೇಳೋಕ್ ಮುಂಚೆನೆ ಅವನು ಬೈಟ್ ಕಳ್ಸಿರ್ತಾನೆ, ಅಥವಾ ನಾನು ಹೇಳೋಕ್ ಮುಂಚೆನೆ ನ್ಯೂಸ್ ರೆಡಿ ಮಾಡಿರ್ತಾನೆ, ಅಥವಾ ನಾನು ಹೇಳೋಕ್ ಮುಂಚೆನೆ ಪ್ಯಾಕೇಜ್ ಬರೆದಿರ್ತಾನೆ, ಅದು ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಇಲ್ಲಿ ನೀವು 24 hours ಯಾವುದೇ ಏನೇ ಒಂದು ಬದಲಾವಣೆ ಆದ್ರೂ ಸಮಾಜದಲ್ಲಿ ಅಥವಾ ಸುದ್ದಿ ಮನೆಯಲ್ಲಿ ಅದಕ್ಕೆ ತಕ್ಕಂತೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಅತಿ ಹೆಚ್ಚು ಸಮಯವನ್ನ ಕೆಲಸಕ್ಕೆ ಕೊಡಬೇಕಾಗಿದ್ದು ಹಾರ್ಡ್ ವರ್ಕ್, ಅದು ಟೆಲಿವಿಷನ್ ಕೇಳುತ್ತೆ. ಆದ್ರೆ ಈಗ ಬರ್ತಾ ಇರೋ ಜನರೇಷನ್ ಹುಡುಗರಿದಾರಲ್ಲ, ಅವರಿಗೆ ಒಂದು ತಾಳ್ಮೆ, ಒಂದು ಸಂಯಮ ಎರಡೂ ಕಡಿಮೆ ಇದೆ. ಆದ್ರೆ ಅವ್ರಿಗೆ ಬೇಗ ನನಗೆ ಬೇಗ ಕೆಲಸ ಸಿಕ್ಬಿಡ್ಬೇಕು, ನಾನು ಬೇಗ ಆಂಕರ್ ಆಗ್ಬಿಡ್ಬೇಕು, ನಾನು ಬೇಗ ರಿಪೋರ್ಟರ್ ಆಗಬೇಕು ಅನ್ನೋ ಆತುರ ಜಾಸ್ತಿ ಇದೆ. ಆದರೆ ಅದಾಗೋಕೆ ಸಿದ್ಧತೆ ಮಾಡ್ಕೊಳ್ತಾ ಇಲ್ಲ. ಒಳ್ಳೆ ರಿಪೋರ್ಟರ್ ಆಗಬೇಕು ಅಥವಾ ಆ್ಯಂಕರ್ ಆಗಬೇಕು ಅದಕ್ಕೆ ಏನು ಸಿದ್ಧತೆ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ತಾ ಇಲ್ಲ. ಆದರೆ ಆಗಬೇಕು ಅನ್ನೋ ಆಸೆ ಇದೆ. ಆ ಆಸೆಯಿಂದಾಗಿ ಅವರು ತುಂಬ ಅವಕಾಶಗಳನ್ನ ಕಳ್ಕೊತಾ ಇದ್ದಾರೆ. ನೀವು ಅದನ್ನು ಪಡ್ಕೋಬೇಕು ಅಂದರೆ ನೀವಿಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ಅಂದರೆ ಓದಬೇಕು, ಬರೀಬೇಕು, ಸಿಕ್ಕಿದ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು, ಸಿಕ್ಕಿದ ಅವಕಾಶನ ಚೆನ್ನಾಗಿ ಬಳಸ್ಕೋಬೇಕು. ಅವಾಗ ಯಾರೋ ಗುರುತಿಸಿ ನಿಮ್ಗೆ ಅವಕಾಶ ಕೊಡ್ತಾರೆ ರಿಪೋರ್ಟರ್ ಆಗೋಕೆ, ಹ್ಯಾಂಗ ಅಷ್ಟು ತಾಳ್ಮೆ ಇಲ್ಲ, ಸಂಯಮ ಇಲ್ಲ, ಕಾಯಲ್ಲ, ಓ ಇಲ್ಲ ನಾನು ಬಂದು ಕಾಪಿ ಎಡಿಟರ್ ಆಗಿ 6 ತಿಂಗಳಾಯ್ತು, ನನ್ಗೆ ಯಾವಾಗ ಬುಲೆಟಿನ್ ಪ್ರೊಡ್ಯೂಸರ್ ಮಾಡ್ತೀರಾ? ಅಂದರೆ ನೀನು ಬುಲೆಟಿನ್ ಪ್ರೊಡ್ಯೂಸರ್ ಆಗೋಕೆ ಇನ್ನೂ ಟೈಮ್ ಬೇಕು. ಯಾವ ಥರ ಟೈಮ್ ಬೇಕು ಅಂದರೆ ನಿನ್ನ ಬರವಣಿಗೆ ಚೆನ್ನಾಗಾಗಿರ್ಬೇಕು, ನಿನ್ನ ಸುದ್ದಿ ಆಯ್ಕೆ ಸರಿ ಇರಬೇಕು, ನಿನ್ನ ಸ್ಪೀಡ್ ಇರಬೇಕು, ಬೇಗ ಡಿಸಿಷನ್ಸ್ ತಗೊಳೋ ಹಂಗಿರ್ಬೇಕು. ಏನಾದರೂ ಯಾವುದೋ ಒಂದು ಸಣ್ಣ ಹಿಂಟ್ ಏನೋ ಗಲಾಟೆ ಆಗ್ತಾ ಇದೆ ಅಥವಾ ಇದೇನೋ ರಾಜಕೀಯ ಸುದ್ದಿ ದೊಡ್ಡ ಸುದ್ದಿ ಆಗೋ ಥರ ಆಗ್ತಾ ಇದೆ ಅನ್ನೋ ಹಿಂಟ್ ನಿನಗೆ ಗೊತ್ತಾಗ್ಬೇಕು. ಫಸ್ಟು ನೀನು ಅದನ್ನು ಕ್ಯಾಚ್ ಮಾಡಿ ಆ ಸುದ್ದಿನ ಇದು ಮಾಡಬೇಕು, ಹೈಪ್ ಮಾಡಬೇಕು, ಅವೆಲ್ಲ ಲಕ್ಷಣಗಳು. ಆದರೆ ಅಷ್ಟು ತಾಳ್ಮೆ, ಬೇಗ ನಾನು ಇದಾಗ್ಬಿಡ್ಬೇಕು. ಆಮೇಲೆ ನಿರಾಸೆ, ಬೇಗ ನಿರಾಸೆ, ಓ 2 ವರ್ಷ ಆಯ್ತಲ್ಲ ನನಗೆ ಇನ್ನೂ ಪ್ರಮೋಷನ್ ಸಿಕ್ಕಿಲ್ಲ, ನಾನು ಬೇರೆ ಚಾನಲ್ಗೆ ಹೋಗ್ತಿದ್ದೀನಿ. ಸೊ ಅಲ್ಲಿಂದ ತಲೆನೇ ಕೆಡಿಸ್ಕೊಳ್ಳಲ್ಲ, ಕಡಿಮೆ ಸಂಬಳ ಇದೆಯಾ ಅಥವಾ ಆ ಚಾನಲ್ ಹೇಗಿದೆ, ನಾನು ಅಲ್ಲಿ ಸೇರ್ಬಹುದಾ, ನನ್ನ ವೃತ್ತಿನ ಅಲ್ಲಿ ಕಟ್ಕೊಳ್ಳೋಂಥ ವಾತಾವರಣ ಇದೆಯಾ, ನಾನು ಒಂದು 5 ವರ್ಷ ಅಲ್ಲಿ ಕೆಲಸ ಮಾಡೋಣ, ಅದೆಲ್ಲ ಇಲ್ಲ. 1 ವರ್ಷಕ್ಕೊಳಗೆ ಅವರಿಗೆ ನಿರಾಸೆನೋ, ಅವರಿಗೆ ಇದು ಸಾಕೋ ಅಂತ ಹೇಳಿ ಜಂಪ್ ಮಾಡೋದು. 1 ವರ್ಷದೊಳಗೆ ಒಬ್ರು 3 ಚಾನಲ್ ಹೋಗಿ ಬಂದಿದ್ದಾರೆ. ಯಾಕೆ ಅಂದರೆ ಯಾಕೋ ನನಗೆ ನಾನೇನೋ ಖುಷಿ ಆಗಲಿಲ್ಲ, ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಏನು ಇಷ್ಟ ಆಗಬೇಕಾಗಿತ್ತು ಅದು ಗೊತ್ತಿಲ್ಲ. ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ, ನನಗೇನು ಬೇಕು, ನಾನು ಏನಾಗಬೇಕು ಒಂದು ಪತ್ರಿಕೋದ್ಯಮಿಯಾಗಿ ಅಥವಾ ಪತ್ರಕರ್ತ ಆಗಿ ಜರ್ನಲಿಸಂ ಮುಗಿಸಿ ನಾನು ಏನಾಗಬೇಕು ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಅವರಿಗೆ. ಅದು ದೊಡ್ಡ ಸಮಸ್ಯೆ ಈಗಿನ ಜನ್ರೇಷನಲ್ಲಿ, ಯಾರಿಗೆ ಒಂದು ಕ್ಲಾರಿಟಿ ಇಲ್ಲ. ನಮಗೆಲ್ಲ ಒಂದು ಕ್ಲಾರಿಟಿ ಇತ್ತು, ನಾನು ಇದರಲ್ಲೇ ಇರ್ತೀನಿ, ನಾನು ಇಲ್ಲೇ ಬೆಳಿತೀನಿ, ನಾನು ಇಲ್ಲೇ ಇರ್ತೀನಿ, ಯಾರು ಹೊಸ ಹೊಸ ಹುಡುಗರ ಜೊತೆ ಕಾಂಪಿಟೇಟ್ ಮಾಡಬೇಕು, ನಾನು ಅಪ್ಡೇಟ್ ಆಗ್ತಾ ಇರ್ತೀನಿ. ಅಪ್ಡೇಟೇ ಆಗಲ್ಲ. ಅಫ್ಘಾನಿಸ್ತಾನದಲ್ಲಿ ಏನಾಯಿತು ಅದರ ಅಪ್ಡೇಟ್ ಆಗಲ್ಲ, ಕಾಶ್ಮೀರದಲ್ಲಿ ಏನಾಗ್ತಿದೆ ಅಪ್ಡೇಟ್ ಆಗಲ್ಲ, ಆ 5 ಸ್ಟೇಟ್ ಎಲೆಕ್ಷನ್ಸ್ ಬರ್ತಿದೆ, ಅಲ್ಲಿಯ ರಾಜಕೀಯ ಪಕ್ಷಗಳ ಇದೇನು ಅಪ್ಡೇಟ್ ಆಗಲ್ಲ. ಅಂದರೆ ಓದಲ್ಲ, ಆ ಕ್ಷಣದ ಕೆಲಸ ಮುಗಿಸ್ಬೇಕು, ಮನೆಗೆ ಹೋಗ್ಬೇಕು. ಸೊ ಈಗಿನವ್ರಿಗೆ ಯಾರಿಗೂ ಬದ್ಧತೆ ಇಲ್ಲ, ಕಮಿಟ್ಮೆಂಟು ಅಥವಾ ನಾನು ಈ ಫೀಲ್ಡಲ್ಲಿ ನಾನು ಇನ್ನೊಂದು 5 ವರ್ಷ ಗಟ್ಟಿಯಾಗಿ ನಿಂತ್ಕೊಂಡು ಆಮೇಲೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತನೋ, ಅಥವಾ 2 ವರ್ಷ ಡೆಸ್ಕಲ್ಲಿ ಮಾಡಿ ಆಮೇಲೆ ನಾನು ರಿಪೋರ್ಟರ್ ಆಗ್ತೀನಿ ಆಮೇಲೆ ಆ್ಯಂಕರ್ ಆಗ್ತೀನಿ ಅಂತ ಹಂತ ಹಂತವಾಗಿ ತಮ್ಮ ವೃತ್ತಿ ಜೀವನವನ್ನು ವಿಭಾಗ ಮಾಡ್ಕೋತಾ ಇಲ್ಲ, ಅವರು ಸಪ್ರೇಟ್ ಮಾಡ್ಕೋತಾ ಇಲ್ಲ. ಅವರು ಸುಮ್ಮನೆ ಹೇಗೋ ಹೋಗ್ತಾ ಇದೆ, ನಡೀತಾ ಇದೆ, ನಡೆದಷ್ಟು ದಿನ ಕೆಲಸ ಮಾಡೋಣ ಆಮೇಲೆ ಬೇರೆ ನೋಡೋಣ, ಆ ಕ್ಲಾರಿಟಿ ಅದ್ಯಾವುದು ಈಗಿನ ಜನ್ರೇಷನ್ಗಿಲ್ಲ ಅಂತ ನನ್ನ ಅಭಿಪ್ರಾಯ.